ಕೊಟ್ಟು ಕೆಲಸ ಮಾಡಬೇಕು. ಹಂಗ ಮಾಡಿದ್ರೆ ಅವರಿಗೆ ಒಂದು 100 ರೂಪಾಯಿಂದ ಹಿಡಿದು 500 ರೂಪಾಯಿ ಸಂಬಳ. ಕೆಲಸ ಮಾಡಿದ್ರೆ ಮಾತ್ರ ಅವರು ಫ್ಯಾಮಿಲಿ ನಡೆಸಕ್ಕೆ. ಸೀಮಾಗೆ ಕರ್ಕೊಂಡು ಮಂಗಳೂರು ಕರ್ಕೊಂಡು ಎಲ್ಲ ಹಾಸನ ಕರ್ಕೊಂಡು ಅಂತಾರೆ. ಅಲ್ಲಿ ಹೋಗೋವಳಿಗೆ ಅರ್ಧದರಲ್ಲಿ ಪ್ರಾಣ ಹೋಗಿರುತ್ತೆ. ಎಮ್ ಆರ್ ಎ ಬಂದ್ರು ಆಸ್ಪತ್ರೆ ಕಟ್ಟಿಲ್ಲ, ಎನ್ ಪಿ ಬಂದ್ರು ಆಸ್ಪತ್ರೆ ಕಟ್ಟಿಲ್ಲ ಸರ್. ಎಮರ್ಜೆನ್ಸಿಗೆ ಎಷ್ಟೋ ಜನ ಸತ್ತೋಗಿದ್ದಾರೆ. ಅದಕ್ಕೆ ನಮ್ಗೆ ಏನೇನೋ ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಆದ್ರೆ ಜನಗಳಿಗೆ ಉಪಕಾರ ಮಾಡೋದು ತುಂಬಾ ಕಡಿಮೆ ಸರ್. ಒಂದು ಗೌರ್ಮೆಂಟ್ ಬಸ್ ಬರ್ಬೇಕಾದ್ರೆ ಒಂದು ಗಂಟೆ ಕಾಯ್ಬೇಕು ಸರ್. ಕೂಲಿ ಕೆಲಸ ಮಾಡೋರು ಏನ್ ಸರ್ ಮಾಡೋಕ್ಕಾಗತ್ತೆ? ಆ ಎಲೆಕ್ಷನ್ ಟೈಮಿಗೆ ನಮ್ಮನ್ನು ಉಪಯೋಗ ಮಾಡ್ತಾರೆ. ಎಲೆಕ್ಷನ್ ಮುಗ್ದು ಹೋದ್ಮೇಲೆ ನಮ್ಮನ್ನು ಬಿಟ್ಟು ಬಿಡ್ತಾರೆ. ಅಂತವರು ರಾಜಕೀಯ ವ್ಯಕ್ತಿಗಳು. ಸರಿ, ಬದಲಾವಣೆ ಅಂತ ಎಲ್ಲಾ ಜನಗಳನ್ನಲ್ಲೂ ಇದೆ. ಜೊತೆ ಸಂಪರ್ಕ ಇಲ್ಲ. ಯೋಗಿ ಆದಿತ್ಯನಾಥ್ ಹೇಗೋ ನಮ್ಮಲ್ಲಿ ಸಿಟಿ ರವಿ ಹಾಗೆ ಸರ್. ಹಿಂದೂ ಪವರ್ ಬ್ರ್ಯಾಂಡ್ ಅಂದ್ರೆ ಸೇಮ್ ಟು ಸೇಮ್ ಹಿಂದುತ್ವ ಅಂದ್ರೆ ಸಿಟಿ ರವಿ ಅಂತ ಇದ್ರು. ನಮ್ಗೆಲ್ಲ ಅಂತ ಸೌಲಭ್ಯ ಎಲ್ಲ ಏನ್ ಸಿಕ್ಕಿಲ್ಲ. ಎಲ್ಲ ಪಕ್ಷದವ್ರು ಬರ್ತಾರೆ, ನಮ್ಗೆ ಓಟ್ ಹಾಕಿ ನಿಮ್ಗೆ ಓಟ್ ಹಾಕಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ಆದ್ರೆ ಎಲೆಕ್ಷನ್ ಮುಗಿದ ತಕ್ಷಣ ಈ ಕಡೆ ಯಾರು ತಿರುಗಿ ನೋಡಲ್ಲ. ವೀಕ್ಷಕರೇ, ಈಗ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮಲ್ಲೇನಹಳ್ಳಿಯಲ್ಲಿ ನಾವಿದ್ದೀವಿ. ಇಲ್ಲಿ ಒಂದಷ್ಟು ಮತದಾರರಿದ್ದಾರೆ, ಅವ್ರನ್ನ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಪುಷ್ಪರಾಜ್ ನಾಯ್ಡು ಅಂತ. ಸರ್, ಏನ್ ನಡೀತಿದೆ ಎಲೆಕ್ಷನ್ ಟ್ರೆಂಡು ಚಿಕ್ಕಮಗಳೂರು? ಎಲೆಕ್ಷನ್ ತುಂಬಾ ನಡೀತಾ ಇದೆ ಸರ್. ಈಗ ನಾವು ದೇಶಕ್ಕೋಸ್ಕರ ಕೆಲಸ ಮಾಡುವಂತ ಪರಿಸ್ಥಿತಿ ಇದೆ ಸರ್. ಅದರಿಂದ ನಾವು ಏನಾಗ್ತಾ ಇದೆ ಅಂದ್ರೆ ಬಿಜೆಪಿಗೆ ಬೆಂಬಲಿತವೆ ಸರ್. ಸಿ ಟಿ ರವಿ ಅವರು ಎಮ್ ಎಲ್ ಎ ಆಗಿ 4ನೇ ಬಾರಿ ಗೆದ್ದಿದ್ದಾರೆ, ಕೆಲಸಗಳು ಮಾಡಿದ್ದಾರೆ. ನಮ್ಮ ಕೆಲಸಕ್ಕಿಂತ ನಮ್ಗೇನಾಗಿದೆ ಅಂದ್ರೆ ಈ ಸರಿ ನಮಗೆ ದತ್ತಪೀಠ ನಮಗೆ ಮುಕ್ತವಾಗಿ ಮಾಡಿಕೊಟ್ಟಿದ್ದಾರೆ, ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದತ್ತಪೀಠ ಹೋರಾಟ ಬಾರಿ ನಾವೆಲ್ಲ ಹೋರಾಟ ಮಾಡಿ ತುಂಬ ಜನಕ್ಕೆ ತೊಂದರೆ ಆಗಿತ್ತು. ಈ ಸರಿ ಪ್ರತಿಯೊಬ್ಬ ಹೋಗಿ ದತ್ತಪೀಠದಲ್ಲಿ ಕೈ ಮುಗಿದು ದೇವ್ರನ್ನ ಪಾದನ ನಮಸ್ಕಾರ ಮಾಡುವಂಥ ಕೆಲಸನ ಕೋರ್ಟಿಂದ ಸಿ ಟಿ ರವಿ ಅವರು ಹೋರಾಟ ಮಾಡಿ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ನಮ್ಮ ಮತ ಅವರಿಗೋಸ್ಕರ, ಮತ್ತು ರಸ್ತೆ ಆಗಿರ್ಬೋದು, ಅಭಿವೃದ್ಧಿ ಇನ್ನೊಂದು ಮತ್ತೊಂದಾಗಿರ್ಬೋದು, ಚಿಕ್ಕಮಗಳೂರು ಹಬ್ಬ ಆಗಿರ್ಬೋದು, ಹೋರಾಟ ಮಾಡಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವು ಬಿಜೆಪಿಗೆ ವೋಟ್ ಹಾಕ್ತಿರೋದು ದೇಶಕ್ಕೋಸ್ಕರ ಮೋದಿ, ಮೋದಿಗೋಸ್ಕರ ನಾವು ಸರ್. ಚಿಕ್ಕಮಗಳೂರಿಗೆ ಸಿ ಟಿ ರವಿನೇ ಸರ್. ಒಂದು ಕಡೆ ಈಗ ಈ ಬಾರಿ ಎಮ್ ಎಲ್ ಎ ಆದರೆ 5ನೇ ಸಲ, ಅಲ್ಲದೆ ಅವರ ಹೆಸರು ಸಿ ಎಂ ರೇಸ್ನಲ್ಲಿ ಕೂಡ ಇದೆ, ಈಗಾಗಲೇ ಸಾಕಷ್ಟು ಸಲ ಚರ್ಚೆ ಆಗಿದೆ. ಅದು ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಇಲ್ಲ ಮತದಾರರಿಗೆ ಒಂದು ರೀತಿ ಹೆಮ್ಮೆ ವಿಚಾರ, ಏನಾಗ್ಬೋದು ಈ ಸಲ? ಸರ್, ಖಂಡಿತ ಅವರಿಗೆ ಈ ಗ್ರಾಮ, ಈ ಮಲ್ಲೇನಹಳ್ಳಿ ಬಿಂಡಿಗ ಗ್ರಾಮದಲ್ಲಿ ಅವರಿಗೆ ದೇವಿರಮ್ಮನ ಆಶೀರ್ವಾದ ಇದೆ ಸರ್. ಅದರಲ್ಲಿ ಮುಖ್ಯಮಂತ್ರಿ ಆದರೆ ಆಶ್ಚರ್ಯ ಏನಿಲ್ಲ ಸರ್. ಹೋರಾಟ ಮಾಡಿದ್ದಾರೆ, ಆರ್ ಎಸ್ ಎಸ್ ಇಂದ ಬಂದಿದ್ದಾರೆ, ಹುಟ್ಟು ಹೋರಾಟಗಾರ. ಅವ್ರ ಕುಟುಂಬದಲ್ಲಿ ಯಾರು ಆಗಿರ್ಬೋದು, ಇವತ್ತು ಎಲ್ಲರೂ ಮಾತಾಡ್ತಾರೆ ಆ ರವಿ ಈ ರವಿ ಕೋಟಿ ರವಿ ಅಂತ. ಆದರೆ ಅವರ ಎದುರುಗಡೆ ನಿಂತು ಅವ್ರ ಥರ ಕೆಲಸ ಮಾಡಿ ಗೆಲ್ಸೋಂಥ ವ್ಯಕ್ತಿ ಯಾರು ಇಲ್ಲ. ಚಿಕ್ಕಮಗಳೂರಲ್ಲಿ ಆಗ್ಬೋದು, ಇನ್ನೊಂದಾಗ್ಬೋದು, ಎಲ್ಲಿ ನಿಂತರು ಗೆಲ್ತಾರೆ ಸರ್. ಆದರೆ ಇನ್ನೊಂದೇನಂತೇಳಿದ್ರೆ ಅವ್ರ ಕುಟುಂಬದಲ್ಲಿ ಯಾರು ರಾಜಕೀಯದಿಂದ ಬಂದಂಥ ವ್ಯಕ್ತಿ ಅಲ್ಲ. ನಮ್ಮ ಜೊತೆಗಿದ್ದು, ನಮ್ಮ ಜೊತೆಗೆ ಸಾಮಾನ್ಯವಾಗಿ ಬೆಳೆದು 4 ಬಾರಿ ಗೆದ್ದು ಇವತ್ತು ಅವರು ಮುಖ್ಯಮಂತ್ರಿ ಆದರೆ ನಮಗೆ ತುಂಬ ಸಂತೋಷ. ಕೆಲಸನೂ ಮಾಡ್ತಾರೆ ಅನ್ನೋ ಅಭಿಮಾನ ಇದೆ. ಕರ್ನಾಟಕದಲ್ಲಿ ನಮ್ಮ ಚಿಕ್ಕಮಗಳೂರಿನವರು, ನಮ್ಮೂರಿನವರು ಒಬ್ಬರು ಮುಖ್ಯಮಂತ್ರಿ ಆದರೆ ಅದಕ್ಕಿಂತ ಭಾಗ್ಯ ನಮಗೆ ಇನ್ನೊಂದಿಲ್ಲ ಸರ್. ಮತ್ತೊಂದು ಕಡೆ ಈ ಬಾರಿ ಬಿಜೆಪಿಗೆ ಎಷ್ಟು ಸ್ಥಾನ ಬರ್ಬೋದು ಅಂತ ಹೇಳ್ತಾರೆ ಸರ್? ನಾವು 130-135 ಸ್ಥಾನ ಗೆಲ್ತೀವಿ ಅನ್ನೋ ಭರವಸೆ ಇದೆ ಸರ್. ಕೆಲಸ ಮಾಡ್ತಾ ಇದ್ದಾರೆ ದೇಶಕ್ಕೋಸ್ಕರ, ಮೋದಿನೂ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮಲ್ಲಿನೂ ಬಸವರಾಜ ಬೊಮ್ಮಾಯಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ಸರ್. ಎಲ್ಲರೂ ಏನು ಬೇಕಾದ್ರೆ ಮಾತಾಡ್ಬೋದು. ಮುಂದಿನ ಸರ್ಕಾರ ಬಿಜೆಪಿ ಗೆಲ್ತೀವಿ ಅನ್ನೋ ಭರವಸೆ ಇದೆ ಸರ್ ನಮಗೆ. ಸರ್, ನಿಮ್ಮ ಹೆಸರು? ಸರ್, ರಘು ಅಂತೇಳಿ. ರಘು ಅವರು, ಏನಿದೆ ಚಿಕ್ಕಮಗಳೂರು ಟ್ರೆಂಡ್ ಈ ಸಲ? ಸರ್, ಈ ಸರಿ 4 ಬಾರಿ ಶಾಸಕರು ಆಯ್ಕೆ ಮಾಡಿದ್ದಾರೆ ಈ ಸಿ ಟಿ ರವಿ ಅವ್ರನ್ನ. ಈ ಸರಿ ಬದಲಾವಣೆ ಅಂತ ಎಲ್ಲ ಜನಗಳನ್ನಲ್ಲೂ ಇದೆ. ಏನು ಬದಲಾವಣೆ ಅಂದರೆ? ಯಾವ ಪಾರ್ಟಿ ಅಂತ? ಯಾವ ಪಾರ್ಟಿ ಅಂತಂದರೆ ಈ ಸರಿ ಕಾಂಗ್ರೆಸ್ಸನ್ನು ಒಲವು ಹೆಚ್ಚಿಗೆ ಜನಗಳಲ್ಲಿ ಕಾಣ್ತಾ ಇದೆ, ಚೇಂಜಸ್ ಆಗಬೇಕು. ಅಲ್ಲಿ ಕಾಂಪಿಟೇಷನ್ ಇದೆಯಲ್ಲ, ಗಾಯತ್ರಿ ಶಾಂತೇಗೌಡರು ಒಂದು ಕಡೆ, ಇನ್ನೊಂದು ಕಡೆ ಹರೀಶ್ ಅವರು ಇದ್ದಾರೆ. ಗಾಯತ್ರಿ ಶಾಂತೇಗೌಡರು ಇದ್ದಾರೆ, ಹರೀಶ್ ಇದ್ದಾರೆ, ಮಾಡಿಮನೆ ಸತೀಶ್ ಇದ್ದಾರೆ. ಅವರೇನೋ ಪಾರ್ಟಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ, ನನಗೆ ಸರಿಯಾದ ಮಾಹಿತಿ ಇಲ್ಲ. ಪಾರ್ಟಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಕೊಟ್ಟರು ಒಳ್ಳೇದು? ಈ ಸಾರಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತ್ರಿ ಇರೋದ್ರಿಂದ ಲಿಂಗಾಯತ್ರಿ ಕೊಟ್ಟರೆ ಅನುಕೂಲ ಅಂತ ಜನಗಳ ಭಾವನೆ. ಸೊ ನೋಡಬೇಕು ಯಾವ ರೀತಿ ಡಿಸೈಡ್ ಮಾಡ್ತಾರೆ ಏನು ಅನ್ನೋದ್ರಲ್ಲಿ ನಡೆಯುತ್ತೆ. ಗಾಯತ್ರಿ ಶಾಂತೇಗೌಡರು, ಮಡಿಮನೆ ಸತೀಶ್ ಆದರೆ ತುಂಬ ಅನುಕೂಲ ಅಂತ ಜನಗಳ ಮಾತಿನಲ್ಲಿರೋದು. ಯಾರಿಗೆ ಕೊಟ್ಟರು ಕಾಂಗ್ರೆಸ್ ಅನ್ನೋ ರೀತಿ? ಹೌದು, ಇದೇ ಈ ಸಾರಿ. ಐದನೇ ಸಲ ಸಿ ಟಿ ರವಿ ಅವ್ರು ಗೆಲ್ಲೋದು ಕಷ್ಟ ಇದೆ ಅಂತ ಈ ಸರಿ ಇದೆ. ಯಾಕೆ ಅಂತಂದರೆ ಅವರು ಜನಗಳ ಜೊತೆ ಸಂಪರ್ಕ ಇಲ್ಲ ಅನ್ನೋದು ಒಂದು. ರಾಜ್ಯದಿಂದ ರಾಷ್ಟ್ರ ನಾಯಕರಾಗಿ ಹೊರ ಹೋಗಿದ್ದಾರೆ, ಹಾಗೆ ಜನಗಳ ಕೈ ಸಿಗೋದಿಲ್ಲ. ಅದರ ಕಡೆ ಅವರೇ ಸಿ ಎಂ ಆಗ್ತಾರೆ ನೆಕ್ಸ್ಟ್ ಅನ್ನೋದು ಚರ್ಚೆ ನಡೀತಿದೆ. ಅದು ಗೊತ್ತಿಲ್ಲ, ಅವರ ಹೈಕಮಾಂಡ್ ಅವರೇ, ಇದು ಪಕ್ಷದ ಇದು ಗೊತ್ತಿಲ್ಲ. ಅಲ್ಲ, ಚಿಕ್ಕಮಗಳೂರು ಸಿಟಿಲಿ ಮಾತಾಡೋಕೆ ಒಂದು ದರ್ಶನ, ಯಾಕೆ ಸಿ ಟಿ ರವಿ ಅವ್ರು ಗೆಲ್ಲಿಸ್ಬೇಕು ಅಂದರೆ ನಮ್ಮ ಕ್ಷೇತ್ರದ ಶಾಸಕರು ಸಿ ಎಂ ಆಗ್ತಾರೆ, ನಮಗೊಂದು ಹಿರಿಮೆ ಆಗುತ್ತೆ. ಬದಲಾವಣೆ ಅಂತೂ ಇದೆ. ಓಕೆ.
ಥ್ಯಾಂಕ್ ಯು ಸರ್. ಫಸ್ಟ್ ವೋಟರ್ ಹೇಳಿ ಬ್ರದರ್, ಏನು ಓದಿದ್ದೀರಾ ಎಜುಕೇಶನ್? ನನಗೆ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಎಂ ಬಿ ಸಿ ಎ. ಸೆಕೆಂಡ್ ಇಯರ್ ಡಿಗ್ರಿ ಬಿ ಸಿ ಎ. ಓಕೆ, ಹೇಳಿ ಯಾರಿಗೆ ಓಟ್ ಹಾಕ್ಬೇಕು ಅಂತಿದ್ರೆ? ಸಿ ಟಿ ರವಿಗೆ ಹೋಗ್ಬೇಕು, ಓಟ್ ಹಾಕ್ಬೇಕು ಅಂತ ಇದ್ದೀನಿ. ಯಾಕಂದರೆ ಈಗ ಎಲ್ಲರೂ ನಂಕಿನ ದೊಡ್ಡವ್ರು ಮಾತಾಡಿದ್ದಾರೆ, ಎಲ್ಲರೂ ನಂಕಿನ ದೊಡ್ಡವರೇ ಇದ್ದಾರೆ, ತುಂಬ ವರ್ಷದಿಂದ ಓಟ್ ಹಾಕ್ತಾ ಇದ್ದಾರೆ. ನಾನು ಇದು ಮೊದಲನೇ ಸರಿ ಓಟ್ ಹಾಕ್ತಾ ಇರೋದು. ಅವ್ರು ಹೇಳಿರೋದೆಲ್ಲ ಸತ್ಯ ಇದೆ. ಹಂಗೂ ನೋಡಬೇಕು ಅಂದರೆ ಇಲ್ಲೇ ಒಂದು ದಾರಿ ಆಗ್ತಿದೆ ನೋಡಿ, ಅದೇ ಸಾಕು. ಮತ್ತು ಪ್ರವಾಸಿಗರು ಅಷ್ಟೇ, ಮುಳ್ಳಂಗಿರಿಗೆಲ್ಲ ಹೋಗ್ತಿದ್ದಾರೆ, ಅದರಲ್ಲೂ ಅಷ್ಟೇ ರೋಡ್ ಚಿಕ್ಕದಾಗಿದೆ ಅಂತ ರೋಡ್ ಕೂಡ ಅಗಲ ಮಾಡ್ತಿದ್ದಾರೆ. ಅದರಿಂದ ಇಲ್ಲಿ ಚಿಕ್ಕಮಗಳೂರು ಜನತೆ ಎಲ್ಲರೂ ಸಿಟಿ ರವಿಗೆ ಓಟ್ ಹಾಕ್ತಾರೆ ಅಂತ ನನ್ನ ನಂಬಿಕೆ. ಏನಿದೆ ಸರ್, ಎಲ್ಲ ನಿಮಗೆ ಗೊತ್ತಿದೆ, ಇಡೀ ನಾಲ್ಕು ಸತತ ಬಾರಿ ನೋಡಿದ್ದೀರಾ, ಇದು ಐದನೇ ಬಾರಿ, ಈಗಲೂ ನೋಡ್ತೀರಾ ನೀವು ಮುಂದಕ್ಕೆ ಏನು ಅಂತ ಚಿಕ್ಕಮಗಳೂರು ಜನತೆ ತೋರಿಸ್ತಾರೆ. ಇನ್ನೇನು ಅಭಿವೃದ್ಧಿ ಆಗಬೇಕು ಅನ್ನೋದು ಯಾರಿಗೂ ಏನು ನಿರೀಕ್ಷೆ ಏನಿಲ್ಲ, ಮಾಡ್ತಾರೆ, ಏನೇ ಕೇಳಿದರೂ ಹಾಕ್ಕೊಡ್ತಾರೆ, ಯಾವುದೇ ಕಾರಣಕ್ಕೂ ಯಾವುದು ಇಲ್ಲ ಅಂತಲೂ ಹೇಳಂಗಿಲ್ಲ. ಸರ್ ಪುನೀತ್ ಅಂತೇಳಿ. ಸರ್ ಈಗ ಸಾಮಾನ್ಯರಾಗಿ ಜನಗಳಿಗೆ ಹತ್ತಿರವಾಗಿ ಪ್ರತಿಯೊಬ್ಬರನ್ನು ಮನವಿಯನ್ನು ಆಲಿಸ್ತಾ ಪ್ರತಿ ವಾರ್ಡ್ ವಾರ್ಡಿಗೂ ಹೋಗಿ ಏನು ತೊಂದರೆ ಕುಂದುಕೊರತೆ ಏನಿದೆ ಅಂತ ಹೇಳಿ ಲಿಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಬರಬೇಕಾದ್ರೆ ಅಲ್ಲಿ ಏನು ಕೆಲಸ ಇದೆ ಅದಷ್ಟನ್ನು ಮಾಡಿಕೊಡ್ತಾರೆ. ಅಲ್ಲದೆ ಸಾಮಾನ್ಯ ಕಾರ್ಯಕರ್ತರಿಗೂ ಯಾವಾಗ ಬೇಕೋ ಆವಾಗ ಸಿಕ್ಕಿ ಮಾತಾಡಿಸಿ ಅವರ ಮನವಿಗಳನ್ನ ಆಲಿಸೋಂಥ ಏಕೈಕ ವ್ಯಕ್ತಿ ಅಂದರೆ ಸಿ ಟಿ ರವಿ ಅವರು. ನಿಜವಾಗ್ಲೂ ಸರ್, ಯು ಪಿಯಲ್ಲಿ ಯೋಗಿ ಆದಿತ್ಯನಾಥ್ ಹೇಗೋ ನಮ್ಮಲ್ಲಿ ಸಿ ಟಿ ರವಿ ಹಾಗೆ ಸರ್, ಹಿಂದೂ ಫೈರ್ ಬ್ರ್ಯಾಂಡ್ ಅಂದರೆ ಸೇಮ್ ಟು ಸೇಮ್. ಬುಲ್ಡೋಸರ್ ಶುರು ಆಗುತ್ತೆ ಸರ್? ಖಂಡಿತ, ಈಗ ಆಲ್ರೆಡಿ ನಮ್ಮಲ್ಲಿ ಬುಲ್ಡೋಸರ್ ಆಲ್ರೆಡಿ ಚಾಲನೆಯಲ್ಲಿದೆ, 100 to 100 ಇನ್ನು ಈ ಸರಿ ಗೆದ್ದರೆ ಇನ್ನು ಖಂಡಿತ ಸ್ಟಾರ್ಟ್ ಆಗುತ್ತೆ ಸರ್. ಪ್ರದೀಪ್ ಅಂತ. ಸಿ ಟಿ ಆರ್ ಅಂದರೆ ಹಿಂದೂ ಫೈರ್ ಬ್ರ್ಯಾಂಡ್, ಹಿಂದುತ್ವ ಅಂದರೆ ಸಿ ಟಿ ರವಿ ಅಂತ. ಈಗ ಎಮ್ ಎಲ್ ಎ ಆಗಿದ್ದಾರೆ, ಮುಂದೆ ಸಿ ಎಂ ಆಗಿ ನಮ್ಮ ಚಿಕ್ಕಮಗಳೂರು ಬಂದೇ ಬರ್ತಾರೆ ಅಂತ ನಮ್ಮೆಲ್ಲ ರಾಶ ಇದ್ದೇ ಇದೆ. ಏನು ಸರ್ ಅಂತ ಸಕ್ಸಸ್ ಸೂತ್ರ ಏನು ಸರ್? ಅವರು ಎಲ್ಲ ಜನಸಾಮಾನ್ಯರಂತಲೇ ಒಟ್ಟಿಗೆ ಇರ್ತಾರೆ, ಎಮ್ ಎಲ್ ಎ ಅನ್ನೋದು ಮರೆತು ಸಚಿವರು ಅಂತಲೂ ಮರೆತು ಜನಸಾಮಾನ್ಯರಂತೆ ಎಲ್ಲರಾದರೂ ಒಟ್ಟಿಗೆ ಇರ್ತಾರೆ. ಇಲ್ಲೊಂದಷ್ಟು ಜನ ಸಾಮಾನ್ಯ ಮತದಾರರು ದಿನಗೂಲಿ ನೌಕರರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಅವರ ಅಭಿಪ್ರಾಯ ಏನಿದೆ ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರು? ಮಹೇಂದ್ರ ಅಂತ ಸರ್. ಮಹೇಂದ್ರ, ಏನಿದೆ ಈ ಸಲ ಚಿಕ್ಕಮಗಳೂರು ಎಲೆಕ್ಷನ್ ಟ್ರೆಂಡ್? ಚಿಕ್ಕಮಗಳೂರು ಎಲೆಕ್ಷನ್ ಟೈಟು ಮೂರು ಪಕ್ಷಗಳು ಒಂದು ಫೋರ್ಸಲ್ಲೇ ಇದ್ದಾರೆ ಎಲ್ಲ, ಆದರೆ ಇನ್ನೂ ಮಾತುಕತೆ ಯಾವುದು ಈ ಕಡೆ ಬಂದು ಯಾರೂ ಮಾತಾಡಿಲ್ಲ, ಇನ್ನು ಎಲೆಕ್ಷನ್ ಬಗ್ಗೆ ಯಾರು ಮಾತಾಡಿಲ್ಲ. ಆದರೆ ನಾವು ಹೆಚ್ಚಿನ ಅಂಶ 35 ವರ್ಷದಿಂದ ಎಲೆಕ್ಷನ್ನು ಬರುವಾಗ ಎಲ್ಲರಿಗೂ ಓಟ್ ಹಾಕಿದ್ದೀವಿ, ಈ ಪಕ್ಷ ಆ ಪಕ್ಷ ಅಂತ ಇಲ್ಲ. ಯಾರು ಬಂದು ಕೇಳ್ತಾರೆ, ಒಳ್ಳೆಯವರು ಎಮ್ ಎಲ್ ಎ ಎಮ್ ಪಿ ಅವ್ರು ಯಾರು ಬಂದು ನಿಲ್ತಾರೋ ಅವರಿಗೆ ಓಟ್ ಹಾಕ್ತಾಯಿದ್ದೀವಿ. ಓಟ್ ಹಾಕ್ತಾಯಿದ್ರೂ ನಮಗೆಲ್ಲ ಅಂಥ ಸೌಲಭ್ಯ ಎಲ್ಲ ಏನು ಸಿಕ್ಕಿಲ್ಲ. ಈಗ ಒಬ್ಬೊಬ್ಬರಿಗೆ ಒಂದೊಂದು ಊರಲ್ಲಿ ಎಮ್ ಎಲ್ ಎ ಎಮ್ ಪಿಗಳು ಈ ಫಾರೆಸ್ಟ್ ಲ್ಯಾಂಡ್ ಇರೋದನ್ನು ಬಿಡಿಸಿ ಆಳಿಗೆ 2 ಎಕರೆ 1 ಎಕರೆ ಬಿಡಿಸ್ಕೊಟ್ಟಿದ್ದಾರೆ, ಮತ್ತು ಒಳ್ಳೆ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ, ಹಾಸ್ಪಿಟ್ಲು ಅದು ಇದಂತ ಅಂತ ಇದೆಲ್ಲ ನಮಗೆ ಸ್ವಲ್ಪ ಕಡಿಮೆ ಸಿಕ್ಕಿರೋದು. ನಮ್ಮ ಮನ್ಸು ಸಮಾಧಾನ ಆಗಂಥ ಗೌರ್ಮೆಂಟ್ ಸೌಲಭ್ಯ ನಮಗೆ ಯಾರಿಗೂ ಸಿಕ್ಕಿಲ್ಲ. ಎಲ್ಲ ಪಕ್ಷದವರು ಬರ್ತಾರೆ, ನಮಗೆ ಓಟ್ ಹಾಕಿ ನಿಮಗೆ ಓಟ್ ಹಾಕಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ, ಆದರೆ ಎಲೆಕ್ಷನ್ ಮುಗಿದ ತಕ್ಷಣ ಈ ಕಡೆ ಯಾರು ತಿರುಗಿ ನೋಡಲ್ಲ. ಆವಾಗಿಂದ ನಾವು ನೋಡ್ತಾ ಇದ್ದೀವಿ. ಈಗ ಅಂದರೆ ಈಗ ಒಂದು 15-20 ವರ್ಷಕ್ಕೆ ಹಿಂದೆ ಸ್ವಲ್ಪ ತಿಳುವಳಿಕೆ ಆಗಿದೆ ಜನಗಳಿಗೆ, ಅದಕ್ಕೆ ಮುಂಚೆಲ್ಲ ಜನಗಳಿಗೆ ಅಷ್ಟೇನು ತಿಳುವಳಿಕೆ ಇಲ್ಲ. ಯಾರು ಬಂದ್ರೂ ಸರಿ ಆಗ್ತೀವಿ ಅಂತ ಇದು ಮಾಡಿಕೊಂಡು ನಾವು ಬಂದಿದ್ದೀವಿ. ಈಗ ಎಲೆಕ್ಷನ್ನು ಬರುತ್ತೆ ಹೋಗುತ್ತೆ, ಆದರೆ ಈ ಕೂಲಿ ಕೆಲಸ ಮಾಡೋವ್ರಿಗೆ ಏನು ಸೌಲಭ್ಯ ಸಿಕ್ಕೋದು ಕಡಿಮೆ. ನಮ್ಮ ಹಳ್ಳಿ ಅಂತ ಇಲ್ಲ, ಎಲ್ಲ ಹಳ್ಳಿ ಕಡೆನೂ ಸೌಲಭ್ಯ ಸಿಕ್ಕೋದು ಕಡಿಮೆನೆ. ಏನು ಏನಿಲ್ಲ ಜನ, ಏನು ಕೂಲಿ ಕೆಲಸ, ಏನು ಕಾಫಿ ತೋಟನ ಹಿಂಗೆ? ಮುಕ್ಕಾಲು 90% 100%ಅಲ್ಲಿ 90% ಕಾಫಿ ತೋಟ ನೋಡಿಕೊಂಡೇ ಬದುಕ್ತಾರೆ. ಅದು ಜೀವ ಬಿಟ್ಟು ಕೆಲಸ ಮಾಡಬೇಕು. ಹಂಗೆ ಮಾಡಿದರೆ ಅವರಿಗೆ ಒಂದು 400 ರೂಪಾಯಿಂದ ಹಿಡಿದು 500 ರೂಪಾಯಿ ಸಂಬಳ. ಅದನ್ನು ಬಿಟ್ಟರೆ ಮಳೆಗಾಲದಲ್ಲೆಲ್ಲ ಅಷ್ಟೂ ಸಿಕ್ಕಲ್ಲ, ಇನ್ನೂ ಕಡಿಮೆ. ಇಲ್ಲಿರೋರೆಲ್ಲ ತುಂಬ ಕಷ್ಟಪಡ್ತಾರೆ, ಯಾಕಂದರೆ ಅವರು ಹೋಗಿ ಒಂದು ದಿವಸ ಕೆಲಸ ಮಾಡಿದರೆ ಮಾತ್ರ ಅವರು ಫ್ಯಾಮ್ಲಿ ನಡೆಸೋಕ್ಕೆ, ಇಲ್ಲದೋದ್ರೆ ಬೇರೆ ಬೆನಿಫಿಟ್ ಯಾವುದೂ ಇಲ್ಲ ಅವರಿಗೆ, ಕೆಲಸಕ್ಕೆ ಹೋದರೆ ಮಾತ್ರ ಅವರಿಗೆ. ಯಾರು ಅಧಿಕಾರಕ್ಕೆ ಬಂದರೂ ಏನಾದರೂ ಇಲ್ಲಿ ಕೆಲಸ ಮಾಡೋರು ಮಾಡ್ತಾನೆ ಇರ್ಬೇಕು ದಿನ ಸರ್. ಯಾರು ಬಂದ್ರೂ ಇವಾಗ ನಮ್ಮ ದೇಶದಲ್ಲಿ ಯಾವುದ್ಯಾವುದೋ ರೂಪದಲ್ಲಿ ಬಡಸ್ತನವನ್ನು ಕಡಿಮೆ ಮಾಡ್ಬೋದು, ಅದು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಆ ಎಲೆಕ್ಷನ್ ಟೈಮಿಗೆ ನಮ್ಮನ್ನು ಉಪಯೋಗ ಮಾಡ್ತಾರೆ, ಎಲೆಕ್ಷನ್ ಮುಗಿದು ಹೋದ್ಮೇಲೆ ನಮ್ಮನ್ನು ಬಿಟ್ಟುಬಿಡ್ತಾರೆ. ಈಗ ಒಂದು ವೆಹಿಕಲ್ಸ್ ಓಡಬೇಕಾದ್ರೆ ಅದಕ್ಕೆ ಮೇಯ್ನ್ ಗಾಳಿ ಬೇಕು, ಆ ಗಾಳಿನ ಅವಾಗ ತುಂಬಿಸ್ಕೊಳ್ತಾರೆ.
ಅದು ಅವು ಪ್ರಯಾಣ ಮುಗಿದ ಮೇಲೆ ಆ ಗಾಳಿಯನ್ನು ಬಿಚ್ಚಿಬಿಟ್ಟು ಹಂಗೆ ಕೂಡ ಗಾಡಿ ತೊಗೊಂಡು ಹೋಗ್ಬೋದು ಅವರು. ಅಂಥವರು ರಾಜಕೀಯ ವ್ಯಕ್ತಿಗಳು, ನಾವು ಇವರವ್ರು ಅಂತ ಹೇಳಲ್ಲ. ಸಮಯಕ್ಕೆ ನಮಗೆ ಏನೇನೋ ಹೇಳ್ತಾರೆ, ಸುಳ್ಳು ಹೇಳ್ತಾರೆ, ಆದರೆ ಜನಗಳಿಗೆ ಉಪಕಾರ ಮಾಡೋದು ತುಂಬ ಕಡಿಮೆ ಸರ್. ಹಂಗಾರೆ ಈ ಸಲ ಏನಾಗ್ಬೋದು ಟ್ರೆಂಡ್ ಅಂತೀರಾ ಸರ್? ಈ ಸಲ ನಾವು ಹಂಗೆ ಹೇಳೋಕ್ಕಾಗಲ್ಲ ಸರ್, ಅದು ಅವ್ರವ್ರ ಇಷ್ಟ. ಈಗ ನಂದು ಒಂದಿಷ್ಟ ಇದೆ, ನಾನು ಕಾಂಗ್ರೆಸ್ಗೆ ಹಾಕ್ತೀನಿ, ಇಲ್ದರೆ ಬಿ ಜೆ ಪಿಗೆ ಹಾಕ್ತೀನಿ, ಇಲ್ದರೆ ದಳಕ್ಕೆ ಹಾಕ್ತೀನಿ. ಆ ಥರ ಎಲ್ಲರ ಮನಸ್ಸಲ್ಲಿ ಏನೇನಿದೆ ಅವರಿಗೆ ಗೊತ್ತು ಸರ್. ನಾವು ಇಂಥವ್ರು ಹಿಂಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಹ್ಞೂ, ಏನು ಮೇನ್ ಸಮಸ್ಯೆ ಏನಿದೆ ಅಂತ ಇಲ್ಲಿ? ಇಲ್ಲ ಸಮಸ್ಯೆ ಅಂದರೆ, ಈಗ ಮುಂಚೆಲ್ಲ ಗೌರ್ಮೆಂಟ್ ಬಸ್ಗಳು ಸಮಯಕ್ಕೆ ಸರಿಯಾಗಿ ಹೋಗ್ತಾ ಇತ್ತು. ಈಗ ಇವರಲ್ಲಿಗೆ ಒಂದು ಗೌರ್ಮೆಂಟ್ ಬಸ್ ಬರಬೇಕಾದ್ರೆ ಒಂದು ಗಂಟೆ ಕಾಯ್ಬೇಕು ಸರ್, ಒಂದು ಗಂಟೆ ಕಾಯಬೇಕು. ಚಿಕ್ಕಮಗಳೂರಿಗೆ ಇಲ್ಲಿಗೆ 7 ಕಿಲೋಮೀಟ್ರ್ ಇದೆ, ಒಂದು ಗಂಟೆ ಕಾಯಬೇಕು. ಈಗ ದುಡ್ಡಿರೋರು ಆಟೋದಲ್ಲಿ 30 ರೂಪಾಯಿ 40 ರೂಪಾಯಿ 50 ರೂಪಾಯಿ ಕೊಟ್ಟು ಹೋಗ್ತಾರೆ, ಇಲ್ಲದವರು ಇಲ್ಲಿಂದ 10 ರೂಪಾಯಿ ಚಿಕ್ಕಮಗಳೂರಿಗೆ ಬಸ್ ಫೇರ್ ಆಗುತ್ತೆ. ಒಂದು ಗಂಟೆ ತನಕ ಕಾಯಬೇಕು. ಎಷ್ಟೊತ್ತು ಕಾಯ್ಬೋದು? ಒಂದು ಅರ್ಜೆಂಟ್ ಹೋಗೋರು ಇರ್ತಾರೆ, ಎಲ್ಲಿಂದ ಹೋಗೋಕ್ಕಿರ್ತಾರೆ? ಯಾವುದೋ ಒಂದು ಹತ್ತಿರ ಇರೋರಿಗೆ ಒಂದು ಗೌರ್ಮೆಂಟ್ ಬಸ್ಸು, ಸಿಟಿ ಬಸ್ ಬಿಟ್ಟರೆ ಅನುಕೂಲ ಆಗ್ಬೋದು. ಮತ್ತು ಒಂದು ಹಾಸ್ಪಿಟ್ಲಿಂದ ಇದು ಒಳ್ಳೆ ಇದು ಇಲ್ಲ, ಇಲ್ಲಿ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋ ಅಂತ ಡಾಕ್ಟ್ರುಗಳೆಲ್ಲ ಯಾರು ಇಲ್ಲ ಸರ್, ಇಲ್ಲೆಲ್ಲ. ಏನೇ ಅರ್ಜೆಂಟ್ ಆದ್ರೂ ಚಿಕ್ಕಮಗಳೂರಿಗೆ ಕರ್ಕೊಂಡು ಹೋಗಬೇಕು. ತುಂಬ ಸಮಸ್ಯೆಗಳಿದೆ ಬಡವರಿಗೆ. ಶ್ರೀಮಂತರು ಬಿಡಿ, ಹೆಂಗಾದರೂ ನಡ್ಕೊಳ್ತಾರೆ. ಯಾಕಂದರೆ ಅವರಿಗೆ ಜಮೀನು ಇದೆ, ಆಸ್ತಿ ಇದೆ, ಕಾರು ಬೈಕ್ ಇಟ್ಕೊಂಡಿದ್ದಾರೆ, ಹಣ ಇಟ್ಕೊಂಡಿದ್ದಾರೆ, ಮೇಂಟೈನ್ ಮಾಡ್ತಾರೆ. ಕೂಲಿ ಕೆಲಸ ಮಾಡೋರು ಏನು ಸರ್ ಮಾಡೋಕ್ಕಾಗತ್ತೆ? ಹ್ಞೂ, ಹಾಗಾಗಿ ಇಲ್ಲೊಂದು ಸ್ಥಳೀಯ ಆಸ್ಪತ್ರೆ ಆದರೆ ಒಳ್ಳೆಯದು ಅಂತ ನೀವು ಹೇಳ್ತೀರಾ? ಹಾಸ್ಪಿಟ್ಲ್ ಇದೆ, ಆದರೂ ಅಷ್ಟೊಂದು ಫೆಸಿಲಿಟಿ ಇಲ್ಲ ಸರ್. ಹಾಸ್ಪಿಟ್ಲ್ ಇದೆ, ಏ ಇಲ್ಲ ಅಂತ ಹೇಳಬಾರ್ದು, ಯಾಕಂದ್ರೆ ಹಾಸ್ಪಿಟ್ಲ್ ಆಲ್ರೆಡಿ ಇದೆ. ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ಲ, ಹಾಂ, ಸೌಲಭ್ಯ ಇಲ್ಲ. ಹಾಂ ಹಾಂ, ರಾಜೇಂದ್ರ ಅಂತೇಳಿ. ಆಸ್ಪತ್ರೆ ಒಂದು ವ್ಯವಸ್ಥೆ ಇಲ್ಲ ನಮ್ಮೂರಲ್ಲಿ. ಅರ್ಜೆಂಟ್ ಏನಾದ್ರು ಎಮರ್ಜೆನ್ಸಿ ಕರ್ಕೊಂಡು ಹೋದ್ರೆ ಶಿವಮೊಗ್ಗ ಕರ್ಕೊಂಡು, ಮಂಗಳೂರು ಕರ್ಕೊಂಡು, ಇಲ್ಲ ಹಾಸನ ಕರ್ಕೊಂಡು ಹೋಗಂತಾರೆ. ಅಲ್ಲಿ ಹೋಗೋವಳಿಗೆ ಅರ್ಧದರಲ್ಲಿ ಪ್ರಾಣ ಹೋಗಿರುತ್ತೆ. ಅಷ್ಟೇ ಸರ್, ವ್ಯವಸ್ಥೆ ಇಲ್ಲ ಸರ್, ಆಸ್ಪತ್ರೆ ವ್ಯವಸ್ಥೆ ಇಲ್ಲ. ಯಾ ಎಮ್ ಎಲ್ ಎ ಬಂದರೂ ಆಸ್ಪತ್ರೆ ಕಟ್ಟಿಲ್ಲ, ಎನ್ ಪಿ ಬಂದರೂ ಆಸ್ಪತ್ರೆ ಕಟ್ಟಿಲ್ಲ ಸರ್. ಹೀಗಾಗಿ ಏನಿದೆ ಈ ಸಲ, ಏನಿದೆ ಎಲೆಕ್ಷನ್ ಟ್ರೆಂಡ್? ಅದೇನಂತ ಹೇಳಕ್ ಬರಲ್ಲ ಸರ್, ಯಾರು ಬಂದಿಲ್ಲ ಸರ್. ಹೋಟೆಲ್ ಸಮಸ್ಯೆ ಇದೆ. ಹ್ಞೂ ಸರ್, ನಮಗೆ ಆಸ್ಪತ್ರೆ ಬೇಕು ಸರ್. ನಮಗೆ ಆಸ್ಪತ್ರೆ ಬೇಕು, ಆಮೇಲೆ ಬಸ್ಸು ಹೆಚ್ಚು ಸಿಟಿ ಬಸ್ ಓಡಾಡಬೇಕು. ಇದು ಏನಿದು ತೊಂದರೆ ಇಲ್ಲ ಸರ್, ಅರ್ಜೆಂಟ್ಗೆ ಏನಾದ್ರು ವೆಹಿಕಲ್ ಮಾಡ್ಕೊಂಡು ಹೋಗ್ಬೋದು. ಆಸ್ಪತ್ರೆ ವ್ಯವಸ್ಥೆ ಇಲ್ಲ ನಮ್ಮದು. ಎಮರ್ಜೆನ್ಸಿಗೆ ಎಷ್ಟೋ ಜನ ಸತ್ತೋಗಿದ್ದಾರೆ. ಇಲ್ಲಿಂದ ಕರ್ಕೊಂಡೋಗಿ ಮಂಗಳೂರು ಕರ್ಕೊಂಡು ಹೇಳ್ತಾರೆ, ಮಂಗಳೂರಿಗೆ ಹೋಗೋವಳಿಗೆ ಅಲ್ಲಿ ಪ್ರಾಣನ ಬಿಟ್ಟಿರ್ತಾರೆ, ಅಲ್ಲಿಂದ ವಾಪಸ್ ಕರ್ಕೊಂಡ್ಬರ್ತಾರೆ. ಹಾಸನ ಕರ್ಕೊಂಡು ಹೋಗ್ತಾರೆ, ಹಾಸನದಿಂದ ವಾಪಸ್ ಬಿಡ್ತೀವಿ. ಅಷ್ಟೇ ಸರ್ ನಮಗೆ. ಥ್ಯಾಂಕ್ ಯು ಸರ್. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ, ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.